And then move forward in the back of this group, three doors. She coming in, she coming in. We sure coming in. ಹಾಗಾಗಿ ಇವತ್ತು 26ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನಾನು ತಮ್ಮ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಹಿಂದೆ ಕೂಡ ತಾವೆಲ್ಲ ನನಗೆ ಮೆಚ್ಚಿನ ರೀತಿಯಲ್ಲಿ ನನಗೆ ಸನ್ಮಾನ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದರು. ಈ ತಾಲೂಕಿನ ಮಕ್ಕಳಾಗಿ ನಿಮ್ಮ ಸಹೋದರ ಆಗಿ ನಿಮ್ಮ ಸ್ನೇಹಿತರಾಗಿ ನಾವು ಈ ತಾಲೂಕಿನ ಅಭಿವೃದ್ಧಿಗೆ 13 ರಾತ್ರಿ ಕೆಲಸ ಮಾಡಿದ್ದೇವೆ. ಪಕ್ಷ ಬೇರೊಂದು ಮತ್ತು ಕೆಲಸ ಪಕ್ಷ ಭೇದವನ್ನು ಮತ್ತು ಕೆಲಸವನ್ನು ಮಾಡಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಮಾದರಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಾಕ್ಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ ಒಂದಾಗಿದೆ. ಇವತ್ತು ತಮ್ಮ ಆಶೀರ್ವಾದ ಇರುವವರೆಗೂ ಕೂಡ ಯಾರೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಕೇಳುತ್ತೇನೆ. ಕೆಲವೊಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಮನಗರ ಜಿಲ್ಲೆ ಗೊತ್ತಾಗುತ್ತೆ. ರಾಮನಗರ ಜಿಲ್ಲೆ ಬಂದು ನಂಟರು ತರ ಬರ್ತಾರೆ, ನಂಟರು ತರ ಹೋಗ್ತಾರೆ. ನನ್ನ ಪ್ರಯೋಗವನ್ನು ಕೂಡ ಅನುಕೂಲ ಕೊಡುತ್ತೇವೆ. ಇವತ್ತೇನು ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತೇಳಿ ಅನೇಕ ಕಾರ್ಯಗಳನ್ನ ಕೊಟ್ಟಿದ್ದೇವೆ. ನಾನು ಹೆಚ್ಚಿಗೆ ಎಲ್ಲವನ್ನು ಕೂಡ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿಯವರು ಬಂದಿದ್ದಾರೆ, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗಿರೋರು, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗಿರೋರು, ನಮ್ಮ ಹಾಸ್ಪಿಟಲ್ ಕಿತ್ಕೊಂಡು ಹೋಗಿರೋರು. ಯಾವ ನೈತಿಕತೆ ಇದೆ ಓಟ್ ಕೇಳಲಿಕ್ಕೆ? ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದೆ ಇರೋರಿಗೆ ಯಾವ ನೈತಿಕತೆ ಇದೆ ಬಿಜೆಪಿಯವರಿಗೆ ಓಟ್ ಕೇಳಲಿಕ್ಕೆ? ಕನಕಪುರಕ್ಕೆ ಅವ್ರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು ಜನತಾದಳದವರು ಬಿಜೆಪಿಯವರು? ಸರಿ, ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ. ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಸಂತರಬೇಕು ಅಂತಕ್ಕಂಥದ್ದು ಅವೆಲ್ಲರೂ ಕೂಡ ನನ್ನ ಮನವಿ ಮಾಡೋದಿಷ್ಟೇ. ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ನಿಮ್ಮ ಜೊತೆ ಇದೆ. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮಗ, ನಿಮ್ಮ ತಾಲೂಕಿನ ಮಗ, ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ನಾಯಕತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ, ಜಾಲತಾಣದವರು ವಿರೋಧ ಮಾಡ್ತಾ ಇದ್ದಾರೆ. ಹೇಳಿ ಅವ್ರ ಕಾರ್ಯಕರ್ತರಿಗೆ, ನಿಮ್ಗೆ ಕರೆಂಟ್ ಬೇಡ ಅಂತ ವಾಪಸ್ ಕೊಟ್ಕೊಬ್ರಪ್ಪ, ಕಾಂಗ್ರೆಸ್ ಅವ್ರು ಕೊಟ್ಟಿರೋದು ಉಪಯೋಗಿಸ್ಬೇಡಿ ಅಂತೇಳಿ. ಅವ್ರ ಕುಟುಂಬದ ತಾಯಂದಿರಿಗೆ ಹೇಳಿ, ಹಣ ನೀವು ತಗೋಬೇಡ, ಕಾಂಗ್ರೆಸ್ ಅವ್ರ ದುಡ್ಡು, ಪಾಪ ದುಡ್ಡು ಅಂತ ಹೇಳಿ ಅವರು ದಾರಿ ತಪ್ಪಿಸ್ಬಿಟ್ಟಿದೀವ. ನಾವು ಹೆಣ್ಮಕ್ಳನ್ನ ಗ್ಯಾರಂಟಿ ಕೊಟ್ಬಿಟ್ಟು ಯಾವ ರೀತಿಯಾಗಿ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವ್ರ ಕೈಲಿ ತರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರಾಜ್ಯದ ಹೆಣ್ಮಕ್ಳು
ಮತ್ತು ಬಡವರು ರೈತರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಈಗ ನಿಮ್ಮ ಪಂಚಾಯತಿಗಳೆಲ್ಲ ನೋಡಿ, ದಳದವ್ರ ಮನೆಗೂ ಬರ್ತಾ ಇದೆ, ಬಿಜೆಪಿಯವ್ರ ಮನೆಗೂ ಬರ್ತಾ ಇದೆ, ನಮ್ಮ ವಿರುದ್ಧ ಮಾತಾಡುವಂತ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡುವಂತವ್ರಿಗೂ ಕೂಡ ಅವ್ರಿಗೆ 2,000 ರೂಪಾಯಿ ಬೇಕು, ಕರೆಂಟ್ ಫ್ರೀನೂ ಬೇಕು, ಇನ್ನು ಒಳ್ಳೆ ಕೆಲಸನೂ ಆಗ್ಬೇಕು. ಬಂದು ಯಾರನ್ನ ಹಿಡ್ಕೊಂಡು ನಿಮ್ಮಂತ ಹಿಡ್ಕೊಂಡು ನಮ್ಮ ಕೆಲಸನೂ ಆಗ್ಬೇಕು ಅಂತ ಹೇಳಿ ಇವತ್ತು ಮಾತುಗಳಾಡ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ಈಚೆ ಬಂದಿದ್ದಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಈ ತಾಲೂಕಿನ ಗೌರವವನ್ನು ಇಡೀ ರಾಷ್ಟ್ರ ಇಡೀ ರಾಜ್ಯ ಗಮನಿಸ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಯವರು ಉತ್ತರ ಭಾರತದಲ್ಲಿ ಹೋಗಿ ಕರೆಯನ್ನು ಕೊಡ್ತಾರೆ, ಡಿ ಕೆ ಸುರೇಶ್ ಅನ್ನ ಸೋಲಿಸ್ಬೇಕು ಅಂತ ಹೇಳಿ ಕೊಡ್ತಾರೆ. ಹೊರತು ನಿಮ್ಮ ಕಷ್ಟ ಸುಖ ಕೇಳೋಕ್ಕೆ ಯಾರು ಬರ್ತಾರೆ? ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಿಮ್ಗೆ ಸಾವಿಗೆ ನೋವಿಗೆ ಏನಾದ್ರು ಹೆಗಲು ಕೊಟ್ಕೊಂಡು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕನಕಪುರವನ್ನ ಬಿಜೆಪಿಯವರು ಮತ್ತು ಏನೋ ಇಲ್ಲಿ ಬಾಕಿ ಕೊಲೆಗಳಾಗೋಗಿದೆ. ಇಲ್ಲಿ ಕೊಲನೆ ಉಸಿರಾಡೋದಕ್ಕೆ ತೊಂದರೆ. ಇವತ್ತು ಏನೋ ಕನಕಪುರದಲ್ಲಿ ಬಹಳ ಅನ್ಯಾಯಗಳು ನಡೀತಾ ಇದೆ. ನಿಮಗೆ ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದೀವಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹುಶಃ ನನ್ನ ತಾಯಂದಿರು ನನ್ನ ಯೋಗಿತರು ಎಲ್ಲ ಹಿರಿಯ ನಾಗರಿಕರು ಹಿರಿಯರಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕಾಗ್ತದೆ. ಕನಕಪುರವನ್ನು ಯಾವ ರೀತಿ ಸೂಕ್ಷ್ಮವಾಗಿ ಕೆಟ್ಟ ರೀತಿಯಲ್ಲಿ JDS ಅವರು ಮತ್ತು BJPಯವರು ಬಿಂಬಿಸ್ತಾ ಇದ್ದಾರೆ, ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕನಕಪುರದ ಅಭಿವೃದ್ಧಿಯನ್ನ ಡಿ ಕೆ ಶಿವಕುಮಾರ್ ಅವರ ಯೋಜನೆಯನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಇವತ್ತು ಬೇರೆ ರೀತಿ ಅಪಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಪ್ರತಿಯೊಬ್ಬರೂ ಕೂಡ ಇವತ್ತು ಜನತಾದಳದವರು ಇರ್ಬೋದು, ಇಲ್ಲಿ BJPಯವರು ಇರ್ಬೋದು, ನೀವು ಹೇಳಬೇಕು ಯಾವ ವಿಚಾರದಲ್ಲಿ ನಾವು ನಿಮಗೆ ತೊಂದರೆಯನ್ನು ಕೊಟ್ಟಿದ್ದೇವೆ. ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಈ ತಾಲೂಕನ್ನ ಈ ಜಿಲ್ಲೆಯನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಜನತಾದಳದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಒಕ್ಕೊಳ್ಳಿನಿಂದ ಖಂಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಸಿದ್ಧಾಂತದಲ್ಲಿ ನೀವು ಬದುಕಿದ್ದೀರಾ, ನೀವು ಸತ್ತಿದ್ದೀರಾ, ನಿಮ್ಗೆ ವಯಸ್ಸು ಇರ್ಬೇಕಾ, ನಿಮ್ಗೆ ಊಟ ಇರುತ್ತಾ, ನಿಮ್ಗೆ ತಿಂಡಿ ಇರುತ್ತಾ, ನಿಮ್ಗೆ ಏನ್ ಬೇಕು ಏನು ಅಂತೇಳಿ ಒಬ್ಬೇ ಒಬ್ಬ ಜನತಾದಳದವನು BJPಯವನು ಈ ತಾಲೂಕಿನಲ್ಲಿ ಓಡಾಡಿದ್ರೆ ನಾನು ನೀವು ಹೇಳುತ್ತಿಲ್ಲ ಸರಿ. ಇವತ್ತು ನನ್ನ ಜೀವವನ್ನು ಒತ್ತೆ ಇಟ್ಟು ಇವತ್ತು ನಿಮ್ಮ ಜೊತೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ 6 ತಿಂಗಳ ಕಾಲ. ಹೌದಾ? ನಿಮ್ಮ ಮನೆ ಮಗನಾಗಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಇಲ್ಲಿ ಮಾಡಿದ್ದೇನೆ. ನಾನು ಅದಕ್ಕೆ ನಿಮ್ಮ ಕೂಲಿ ಕೇಳ್ತಾ ಇದ್ದೇನೆ. ಇವೆಲ್ಲರಿಗೂ ಕೂಡ ತಿಳಿಸ್ಬೇಕು, ಮನೆ ಮನೆಗೆ ಹೇಳಬೇಕು. ಈ ತಾಲೂಕಿನ ಗೌರವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಯಾರಾದರೂ ನಿಮಗೆ ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾರೇ ಕೇಳಿದ್ರು ನಾವು ಕರೆಕ್ಟ್ರ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರವ್ರ ಅಂತ ಹೇಳ್ತೀವಿ. ಆ ಗೌರವವನ್ನ ತಂದುಕೊಟ್ಟವರು ನೀವು, ಅದನ್ನ ಉಳಿಸ್ಕೊಳ್ಬೇಕಾದವರು ನೀವು, ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದವ್ರು ನೀವು ಅಂತೇಳಿ
ತಮ್ಮಲ್ಲಿ ತೊರೆಯುವುದು ಪ್ರಾರ್ಥಿಸಿ ನಾವೇನು ಸಂಸ್ಥೆ ಬಯಸ್ತೇನೆ. ಹಸ್ತದ ಗುರುತು ಎರಡನೇ ಕ್ರಮಸಕ್ಕೆ ನಾನೆಲ್ಲ ಇಲ್ಲಿ ಕ್ಯಾಂಡಿಡೇಟು, ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಮತದಾರನು ಕೂಡ ಕ್ಯಾಂಡಿಡೇಟ್ ಇದು. ನಾನು ಕ್ಯಾಂಡಿಡೇಟ್ ಎಲ್ಲ ನನ್ನ ತಾಯಂದಿರು, ನನ್ನ ಸಹೋದರಿಯರು, ಎಲ್ಲ ನನ್ನ ಯುವ ಮಿತ್ರರು ಕ್ಯಾಂಡಿಡೇಟ್ಗಳು, ಬೇರೆ ಯಾರು ಅಲ್ಲ. ನೀವು ನಿಮ್ಮ ಮಗನನ್ನ ಸಾಕಿದಿರಿ, ಸಲ್ಬಿದಿರಿ, ಪೋಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಂಟು ಓದುತ್ತಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಆಸ್ಪತ್ರೆ, ಮೆಡಿಕಲ್ ಹಾಸ್ಪಿಟಲ್ ಆಗುತ್ತೆ, ಈ ಭಾಗಕ್ಕೆ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ಕೋತಾ ಇದ್ದೀವಿ. ಕಚ್ಚಿದ್ರಾಣಿ ದೇವಸ್ಥಾನಕ್ಕೂ 2 ಕೋಟಿ ಮನೆ, ಸಮುದಾಯ ಭವನಕ್ಕೂ 2 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀನಿ. ಕೆಲಸ ನಂತರ ಇತ್ತು ಎಲ್ಲ ನಾವು ನಿಮ್ಮದೇ ಸರ್ಕಾರ. ನೀವು ಡಿ ಕೆ ಶಿವಕುಮಾರ್ ಅವರೇ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರೆ ಅವರ ಷಡ್ಯಂತ್ರಕ್ಕೆ ಉತ್ತರ ಕೊಟ್ಟಂತ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತನ್ನು ಮುಗಿಸ್ತೇನೆ. ದಳದವರಿಗೂ ಕೂಡ ನಾನು ಕರೆ ಕೊಡ್ತೇನೆ, ದಳ ಮತ್ತು BJP ಅವರಿಗೆ ಅವ್ರು ಏನಿದ್ರು ಒಂದು ದಿನಕ್ಕೆ ನಮ್ಮನ್ನು ಉಪಯೋಗಿಸ್ಕೊತಾರೆ, ಒಂದೇ ಒಂದು ದಿನಕ್ಕೆ ಅವರು ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಆ ಒಂದು ಒಂದು ದಿನಕ್ಕೋಸ್ಕರ ನೀವು ಯಾರು ಕೂಡ ಈ ತಾಲೂಕಿನ ಗೌರವನ ಹಾಳಾಗಬೇಡಿ, ನಮ್ಮ ಜೊತೆ ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತೇಳಿ ತಮ್ಮ ಕೈಗಳಲ್ಲಿ ಕ್ಲಾಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.